ನಮಗೇನು ಮುಂದೆ ಹೇಗೆ ಏನು ಅಂತ ಗೊತ್ತಿಲ್ಲ. ಬೇಕಾದರೆ ಹಾಕೋಬೋದು ಅಥವಾ ಒಂದು ರೇಷನ್ ಅಂಗಡಿ ಹಾಕೋಬೋದು. ಏಕೆಂದರೆ ಹೋಟ್ಲು ಬಿಸ್ನೆಸ್ ಅಂತೂ ನಮಗಂತೂ ತುಂಬಾ ಕೊಯ್ಸಿಗೆನೆ ಯಾರು ಜೀವನ ತುಂಬಾ ಪಾಠ ಕಲಿಸ್ಬಿಟ್ಟಿದೆ. ತುಂಬ ಅಂದರೆ ಒಂದು ಎರಡು ಸೂಟ್ ಕೇಸ್ ತೊಗೊಂಡು ಮುಂಬೈಗೆ ಬಂದಿದ್ದಷ್ಟೇ. ಎರಡು ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ತುಂಬ ದಿನದಿಂದ ಒಂದು ವಿಚಾರನ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ. ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈಗ ನಂದು ಪಾಪ್ಯುಲರ್ ವಿಡಿಯೋಸ್ಗಳಿಗೆ ಹೋದರೆ ಇವಾಗ ನನ್ನ ಪರಿಸ್ಥಿತಿ ಹೇಗಿದೆ ಅಂದ್ಬಿಟ್ಟು ಒಂದು ವಿಡಿಯೋ ಮಾಡಿದ್ದೀನಿ ಒಂದು ಎರಡು ವರ್ಷದ ಹಿಂದೆ. ಆವಾಗಲೇ ಹೇಳಿದ ವಿಚಾರ ಈಗ ಫೈನಲಿ ಅದು ಆಗಿದೆ, ಅಂದರೆ ಈಗ ಆಗ್ತಾ ಇದೆ. ಅದೇನು ಅಂತಂದರೆ ಆವಾಗ ಒಂದು ಸಲ ನಮ್ಮದು ಪೂರ ಅಂದರೆ ನಾವಿರೋವಂಥ ಜಾಗ ಎಲ್ಲ ಅಂದರೆ ಗೌರ್ಮೆಂಟ್ ಕ್ವಾರ್ಟರ್ಸ್ನಲ್ಲಿ ನಮ್ಮ ಮನೆ ನಮ್ಮ ಅಂಗಡಿ ಎಲ್ಲ ಇರುವಂಥದ್ದು ಗೌರ್ಮೆಂಟ್ ಕ್ವಾರ್ಟರ್ಸು. ಹಾಗಾಗಿ ಇದು ರೀಡೆವಲಪ್ಗೆ ಹೋಗ್ತಾ ಇದೆ, ಅಂದರೆ ಇದೊಂದು ಮೆಗಾ ಸಿಟಿ ಥರ ಮಾಡಬೇಕು ಅಂತ ಅಂದ್ಬಿಟ್ಟು ಈ ಟಾರ್ಗೆಟ್ ಇಟ್ಕೊಂಡಿದ್ದಾರೆ. ಹೈಕೋರ್ಟ್ ಬರ್ತಾ ಇದೆ, ದೊಡ್ಡದೊಂದು ಬಸ್ ಸ್ಟಾಪು ಕಟ್ತಾ ಇದ್ದಾರೆ, ಬಸ್ ಡಿಪೋ ಕಟ್ತಾ ಇದ್ದಾರೆ, ಹೈಕೋರ್ಟ್ ಕಟ್ತಾ ಇದ್ದಾರೆ ಅಂತಂದಮೇಲೆ ಪಾರ್ಕಿಂಗ್ ಆಗಿರ್ಬೋದು ಮತ್ತು ಕ್ವಾರ್ಟರ್ಸ್ಗಳು ಅಲ್ಲಿ ಕೆಲಸ ಮಾಡೋರಿಗೆ ಇನ್ನು ಅದು ಇದು ಸಹ ಅಕ್ಕಪಕ್ಕದಲ್ಲಿ ಅದು ರಿಲೇಟೆಡ್ ಕೂಡ ಕಟ್ಟಡಗಳು ಕೂಡ ಕಟ್ತಾ ಇದ್ದಾರೆ. ಮತ್ತು ಇನ್ನು ದೊಡ್ಡ ದೊಡ್ಡ ಮಾಲ್ಗಳು ಇದೆಲ್ಲ ಆಗ್ತಾಯಿದೆ. ಇದೊಂದು 10 ವರ್ಷದ ಪ್ರಾಜೆಕ್ಟ್ ಅಂತ ಹೇಳ್ತಾ ಇದ್ದಾರೆ. 35 ಇಯರ್ಸ್ ಒಳಗಡೆ ಪೂರಾ ಗೌರ್ಮೆಂಟ್ ಕ್ವಾರ್ಟರ್ಸ್ ಈ ರೀತಿಯಲ್ಲೇ ಒಂದು ಮೆಗಾ ಸಿಟಿ ಥರನೇ ಕನ್ವರ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಗೌರ್ಮೆಂಟು ಈ ಪ್ರಾಜೆಕ್ಟ್ನ ತೊಗೊಂಡಿದೆ. ಅದಕ್ಕಾಗಿ ಈಗ ನಮ್ಮದು ಮನೆ ನಮ್ಮದು ಅಂಗಡಿ ಎಲ್ಲ ಪ್ರತಿಯೊಂದನ್ನು ಕೂಡ ಖಾಲಿ ಮಾಡಬೇಕಾಗ್ತಾ ಇದೆ. ಅಂದರೆ ಇನ್ನೂ ಕೂಡ ಅಂಗಡಿ ಬಗ್ಗೆ ಆಗಿರ್ಬೋದು ಮನೆ ಬಗ್ಗೆ ಆಗಿರ್ಬೋದು ಇನ್ನೂ ಕೂಡ ಗೌರ್ಮೆಂಟ್ ಕಡೆಯಿಂದ ಯಾವುದೇ ರೀತಿ ಮೆಸೇಜ್ ಬಂದಿಲ್ಲ. ನಮಗೆ ಮನೆ ಬದಲಿಗೆ ಮನೆ ಕೊಡ್ತಾರಾ ಅಥವಾ ಬೇರೆ ಕಡೆ ಜಾಗ ಕೊಟ್ಬಿಟ್ಟು ಬಿಲ್ಡರ್ ಕಡೆಯಿಂದ ನಮಗೆ ಕಟ್ಟಿಸ್ಕೊಡ್ತಾರಾ ಅಥವಾ ನಮಗೆ ದುಡ್ಡು ಕೊಡ್ತಾರಾ ಏನಂದರೆ ಇನ್ನೂ ಕೂಡ ಮೆಸೇಜ್ ಬಂದಿಲ್ಲ. ಏಕೆಂದರೆ ಈಗ ಇನ್ನೊಂದು ತಿಂಗಳು ಬಿಟ್ಕೊಂಡು ಒಂದು ಎಲೆಕ್ಷನ್ ಇರೋದ್ರಿಂದ ಎಲೆಕ್ಷನ್ ಆದಮೇಲೆ ಏನಿದ್ರೂ ಕೂಡ ಡಿಕ್ಲೇರ್ ಆಗುವಂಥದ್ದು ಗೊತ್ತಿಲ್ಲ. ನನಗೆ ಇದ್ರ ಬಗ್ಗೆನೇ ಸಖತ್ತು ಟೆನ್ಷನ್ ತೊಗೋಬಿಟ್ಟಿದೆ. ಯಾವ ತಿಂಗಳು ಅಂತಂದರೆ ಗಣಪತಿ ಹಿಂದಿನ ತಿಂಗಳಲ್ಲಿ ತುಂಬಾ ಟೆನ್ಷನ್ ತೊಗೊಂಡಿದೆ. ಅಯ್ಯೋ ಈಗ ಏನಪ್ಪ ಈ ಥರ ಆಗ್ಬಿಡ್ತಲ್ಲ ಈಗ ಮುಂದಿನದೇನು ಹಂಗೆ ಯೋಚನೆ ಮಾಡಿ ಫ್ರೆಂಡ್ಸ್. ನಾನು ಅದೇ ಹೇಳುವಂಥದ್ದು ನನ್ನದು ವಿಡಿಯೋಗಳಲ್ಲಿ ನಾನು ಜಾಸ್ತಿ ಮನಿ ಸೇವಿಂಗ್ ಟಿಪ್ಸ್ ಮಾಡುವಂಥದ್ದು ಇದಕ್ಕೋಸ್ಕರನೇ. ಏಕೆ ಅಂತಂದರೆ ನಾವು ತುಂಬಾ ಕಷ್ಟಪಟ್ಟು ಬಂದು ಜೀವನ ಕಟ್ಕೊಂಡಿರುವಂಥದ್ದು ಗೊತ್ತು. ಜೀವನದ ಬಗ್ಗೆ ಅಂತಂದರೆ ನನಗೆ ಇಷ್ಟು ಚಿಕ್ಕ ವಯಸ್ಸಿಗೆ ಜೀವನ ತುಂಬಾ ಪಾಠ ಕಲಿಸ್ಬಿಟ್ಟಿದೆ. ತುಂಬ ಅಂದರೆ ತುಂಬಾ ಅಂದರೆ ಖಾಲಿ ದುಡ್ಡಿನ ಬಗ್ಗೆ ಮಾತ್ರ ಅಲ್ಲ, ಒಂದು ಜನಗಳಿರ್ಬೋದು, ಒಂದು ರಿಲೇಷನಿಂದ ಇರ್ಬೋದು, ಸಂಬಂಧಿಕರಿಂದ, ಫ್ರೆಂಡ್ಸ್ಗಳಿಂದ, ಅಂದರೆ ಪ್ರತಿಯೊಬ್ಬರು ಒಂದೊಂದು ರೀತಿಯಲ್ಲಿ ಪಾಠ ಕಲಿಸಿದ್ದಾರೆ. ಅಂದರೆ ಎಲ್ಲರೂ ಕೂಡ ಅನ್ಯಾಯ ಮಾಡಿಬಿಟ್ಟಿದ್ದಾರೆ ಅಥವಾ ಹಿಂಸೆ ಮಾಡಿಬಿಟ್ಟಿದ್ದಾರೆ ಅಂತಲ್ಲ, ಅವರು ಜೀವನ ಶೈಲಿನ ಕಟ್ಕೊಂಡಿರೋ ರೀತಿಯಲ್ಲೂ ಕೂಡ ನಾನು ನೋಡಿ ನನ್ನ ಜೀವನದಲ್ಲಿ ಕೆಲವೊಂದು ಚೇಂಜಸ್ಗಳು ಮಾಡ್ಕೊಂಡಿದ್ದೀನಿ. ಮತ್ತು ಕೆಲವೊಬ್ಬರು ಕೊಡುವಂತಹ ಚುಚ್ಚು ಮಾತುಗಳು ಮತ್ತು ಕೆಲವೊಂದು ಇಂಡೈರೆಕ್ಟಾಗಿ ಒಂಥರ ಮಾತಾಡ್ತಾರಲ್ಲ ಅದರಿಂದಲೂ ಕೂಡ ನಾನು ಕೆಲವೊಂದು ಬುದ್ಧಿನ ಕಲ್ತಿದ್ದೀನಿ. ಹಾಗೆ ನಾನು ಹೇಳಿದ್ದು ತುಂಬ ಅಂದರೆ ಇಷ್ಟು ಚಿಕ್ಕ ವಯಸ್ಸಿಗೆ ತುಂಬ ಅಂದರೆ ಅನುಭವಗಳನ್ನ ನಾನು ಕಂಡಿದ್ದೀನಿ. ಅಂದರೆ ನನಗೆ ಆಗಿದೆ ಕೂಡ ಅಷ್ಟು ಅನುಭವ. ಈಗ ನೋಡಿ ನಾವು ಅದನ್ನೇ ಮಾತಾಡ್ತಾ ಇದ್ವಿ, ನನಗಂತೂ ಸಖತ್ತು ಟೆನ್ಷನ್ ಆಗಿತ್ತು ಫ್ರೆಂಡ್ಸ್. ಈಗ ಒಂಥರ ಸ್ಮೈಲಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಆದರೆ ಅವತ್ತಿನ ಪರಿಸ್ಥಿತಿ ನೋಡಬೇಕಾಗಿತ್ತು. ಏಕೆ ಅಂತಂದರೆ ನನಗೆ ಎಷ್ಟು ಮನಸ್ಸಿಗೆ ಹಚ್ಕೋಬಿಟ್ಟೆ ಅಂತಂದರೆ ಸಖತ್ತು ಟೆನ್ಷನ್ ಮಾಡ್ಕೋಬಿಟ್ಟೆ. ಆದರೆ ದೇವ ಈಗೆಲ್ಲ ಹೋಗ್ತದೆ, ಈಗೇನು ಅಂದರೆ ನಾನು ಏನು ಹೇಳಕ್ಕೆ ಬಂದೆ ಅಂತಂದರೆ ನಾವು ಇಷ್ಟು ವರ್ಷದಿಂದ ಒಂದು ಪ್ಲ್ಯಾನಿಂಗಾಗಿ ಜೀವನ ಮಾಡ್ಕೊಬಂದ್ವಿ, ಜಾಗದಲ್ಲಿ ಸ್ವಲ್ಪ ಎಡವಿದ್ವಿ, ಅಂದರೆ ಸ್ವಲ್ಪ ಲಾಸ್ ಮಾಡ್ಕೊಂಡ್ವಿ, ದುಡ್ಡು ಕಳ್ಕೊಂಡ್ವಿ. ಆದರೂ ಕೂಡ ಆದಷ್ಟು ಕೂಡ ಎಲ್ಲೂ ಕೂಡ ಎಚ್ಚರ ತಪ್ಪದಲ್ಲೇ ಜೀವನ ಹೀಗೆ ಇರಬೇಕು, ಇನ್ನೊಂದು 15 ವರ್ಷ ಬಿಟ್ಕೊಂಡು ನಂದೊಂದು ಮೈಂಡ್ ಸೆಟ್ ಇತ್ತು. ನಾನು ಮದುವೆ ಮಾಡ್ಕೊಂಡು ಬಂದಾಗ ಇಲ್ಲಿ ಪರಿಸ್ಥಿತಿ ಹೇಗಿತ್ತು ಅಂತಂದರೆ ಅವಾಗ ನಮ್ಮ ಯಜಮಾನರು ದುಡಿತಾ ಇದ್ದಿದ್ದು 150 120 ಹೀಗೆ ಪ್ರತಿನಿತ್ಯ 200 ರೂಪಾಯಿ 300 ರೂಪಾಯಿ ತಂದು ಇಡ್ತಾರಲ್ಲ ಏನಾದರೂ ಸಂಡೇ ಈ ಥರ ವ್ಯಾಪಾರದಲ್ಲಿ, ಅವತ್ತಿಂತೂ ಫುಲ್ ಖುಷಿ. ಹಾಂ ಇವತ್ತು 300 ರೂಪಾಯಿ ಉಳಿದಿದೆ, 300 ರೂಪಾಯಿ ವ್ಯಾಪಾರ ಆಗಿದೆ ಅಂತ ಅಂದರೆ 300 ರೂಪಾಯಿ ಉಳಿದಿದೆ ಅನ್ನೋದು ತುಂಬ ಖುಷಿ ಪಡ್ತಾ ಇದ್ವಿ. 0 ನಾವು ಜೀವನ ಶುರು ಮಾಡಿದ್ದು ಅಂತಲೇ ಹೇಳ್ಬೋದು. ಏನಿರಲಿಲ್ಲ, ಒಂದು 2 ಸೂಟ್ಕೇಸ್ ತೊಗೊಂಡು ಮುಂಬೈಗೆ ಬಂದಿದ್ದಷ್ಟೇ, 2 ಸೂಟ್. ಅಂದರೆ ಇವಾಗ ಎಲ್ಲ ಇದೆ ಅಂತಲ್ಲ, ಇವಾಗಲೂ ಕೂಡ ಅಷ್ಟೇ. ಅಂದರೆ ನಾನು ಏನು ಹೇಳಕ್ಕೆ ಬಂದೆ ಅಂತಂದರೆ ಅಷ್ಟೊಂದು ನೀಟಾಗಿ ನಾವು ಜೀವನ ಮಾಡ್ಕೊಂಡು ಬಂದರೂ ಕೂಡ ಇವಾಗ ಸ್ವಲ್ಪ ಲೈಫ್ನಲ್ಲಿ
ಚೇಂಜಸ್ ಆಗ್ತಿದೆ ಅಂದ್ರೂ ಕೂಡ ನಮಗೆ ತಡ್ಕೊಳಕ್ಕೆ ಆಗ್ತಾ ಇಲ್ವಲ್ಲ. ಕೆಲವೊಬ್ಬರು ಜೀವನದಲ್ಲಿ ಪ್ಲಾನಿಂಗೇ ಇಟ್ಕೊಳ್ಳಲ್ಲ, ಅಂದರೆ ಈಗ ದುಡಿಬೇಕು, ಈಗ ಎಂಜಾಯ್ ಮಾಡಬೇಕು, ಇವಾಗ ದುಡ್ದೆ ಅರೆ ಈಗಿದ್ದರೆ ನಾಳೆ ಇಲ್ಲ, ಮಸ್ತ್ ಎಂಜಾಯ್ ಮಾಡಬೇಕು, ಜೀವನದಲ್ಲಿ ಚೆನ್ನಾಗಿರಬೇಕು, ಖುಷಿಯಾಗಿರಬೇಕು ಅಂತ ಜೀವನ ಮಾಡ್ತಾರಲ್ಲ, ಅವ್ರದ್ದು ಏನಪ್ಪ ಕತೆ? ನಾನು ಇವರ ಪಪ್ಪನ ಹತ್ರ ನಾವು ತುಂಬ ಸಲ ಡಿಸ್ಕಸ್ ಮಾಡ್ಬೇಕಾದ್ರೆ ಅದೇ ಯೋಚನೆ ಮಾಡಿದೆ. ನಾವು ಇಷ್ಟೊಂದು ಯೋಚನೆ ಮಾಡಿ ಇಷ್ಟೊಂದು ಪ್ಲ್ಯಾನಿಂಗ್ ಮಾಡ್ಕೊಂಡು ಜೀವನ ಕಟ್ಕೊಂಡ್ರು ಕೂಡ ಈಗ ನೋಡಿ ಒಂದು 18 ವರ್ಷ 19 ವರ್ಷ 20 ವರ್ಷ ಆಗಕ್ಕೆ ಬಂತು. ಇಷ್ಟು ಮಾಡಿದ್ರು ಕೂಡ ಈಗ ನಮ್ಮದು ಏನೋ ಒಂದು ಲೈಫ್ನಲ್ಲಿ ಫುಲ್ಲು ಚೇಂಜಸ್ ಆಗ್ತಾ ಇದೆ, ಟರ್ನಿಂಗ್ ಪಾಯಿಂಟ್ ಸಿಗ್ತಾ ಇದೆ ಅಂದಾಗ ಮುಂದೆ ಜೀವನ ಏನು ಅನ್ನೋ ಕ್ವಶನ್ ಮಾರ್ಕ್ ಬಂದ್ಬಿಡುತ್ತೆ. ಯಾಕೆಂದರೆ ಈಗ ಮನೆ ಹೋಗುತ್ತೆ, ಅಂಗಡಿ ಹೋಗುತ್ತೆ, ಮುಂದೆ ಹೇಗೆ ಏನು ಪ್ಲ್ಯಾನ್ ಮಾಡ್ಬೋದು, ಏನಾದರೂ ಬೇರೆ ಬಿಸ್ನೆಸ್ ಮಾಡೋಣ ಅಥವಾ ಹೋಟೆಲ್ ಬಿಸ್ನೆಸ್ನೇ ಕಂಟಿನ್ಯೂ ಮಾಡೋಣ, ಈ ರೀತಿ ನನಗೆ ಎಷ್ಟು ಟೆನ್ಷನ್ ಆಯಿತು ಅಂದರೆ ಫ್ರೆಂಡ್ಸ್ ನಾನು ಹೇಳ್ತಾ ಇದ್ದೀನಿ, ನಾನು ಸುಳ್ಳು ಹೇಳ್ತಾ ಇಲ್ಲ. ಯಾಕೆಂದರೆ ನಮ್ಮ ಯಜಮಾನರು ಕೂಡ ವಿಡಿಯೋ ನೋಡ್ತಾರೆ, ನನ್ನ ಮಕ್ಕಳು ಕೂಡ ವಿಡಿಯೋ ನೋಡ್ತಾರೆ, ನನ್ನ ಆದಷ್ಟು ಕೂಡ 99% ನನ್ನ ವಿಡಿಯೋದಲ್ಲಿ ನಾನು ಸುಳ್ಳು ಅಂತೂ ಹೇಳೋದಿಲ್ಲ. ಬಿದ್ದೋದೆ ನಾನು ಕುಶಾಲ್ನ ಸ್ಕೂಲಿಗೆ ಬಿಡೋಕ್ಕೆ ಅಂತ ಕರ್ಕೊಂಡು ಹೋದೆ. 6:40-6:45 ಮನೆ ಬಿಟ್ವಿ. ಆ ಕಡೆಯಿಂದ ಬರಬೇಕಾದ್ರೆ ನಾನು ಆವಾಗಲೇ ನನಗೆ ಒಂದು ತಿಂಗಳಿಂದಲ್ಲ ಫುಲ್ಲು ಅಂದರೆ ಫುಲ್ಲು ಇದಾಗಿ ಹೋಗಿದ್ದೆ, ಅಂದರೆ ತುಂಬಾ ಅಂದರೆ ಟೆನ್ಷನ್ನಲ್ಲಿ ಸ್ವಲ್ಪ ಬಿ ಪಿ ಎಲ್ಲ ಕಮ್ಮಿ ಆಗಿತ್ತು, ಅದು ನನಗೆ ಗೊತ್ತಾಗಲಿಲ್ಲ. ಸುಸ್ತು ಶೀತ ಅದರಲ್ಲಿ ಬೇರೆ ನನ್ನ ಮಗಳು ಜುಡಿಯೋದಲ್ಲಿ ಶಾಪಿಂಗ್ ಹೇಗೆ ಅಂತ ಕರ್ಕೊಂಡು ಹೋಗಿದ್ಲು, ಅದು ಬೇರೆ ಎ ಸಿ ಎಲ್ಲ ನನಗೆ ಎಫೆಕ್ಟ್ ಆಯಿತು. ಯಾಕೆಂತ ಅಂದರೆ ಅದು ಸೇಲ್ ನಡೀತಿತ್ತು ಅಂತ ಕರ್ಕೊಂಡು ಹೋಗಿದ್ಲು, ಅದು ನಾನು ವಿಡಿಯೋ ಹಾಕಿದ್ದೀನಿ. ಅದು ಮಾರನೇ ಸಂಡೇ ಶಾಪಿಂಗ್ ಹೋಗ್ಬಿಟ್ಟು ಬಂದ್ವಿ ಮಂಡೇಗೆ. ನಾನು ರಸ್ತೆಯಲ್ಲಿ ಬರ್ತಾ ಇದ್ದೀನಿ, ನನಗೇನು ಕಾಣಿಸ್ತಿಲ್ಲ, ಫುಲ್ ಕತ್ಲೆ ಕತ್ಲೆ ಅನ್ನಿಸ್ಬಿಡ್ತು. ಮತ್ತು ಅವತ್ತು ಅಂದರೆ ಲೇಟ್ ಮೊಬೈಲ್ನು ಕೂಡ ತೊಗೊಂಡೋಗಿಲ್ಲ, ಪರ್ಸ್ನು ಕೂಡ ತೊಗೊಂಡೋಗಿಲ್ಲ, ಸ್ಕೂಲ್ ಹತ್ರ ಇರೋದ್ರಿಂದ ಬಿಟ್ಬಿಟ್ಟು ಬರೋಣ ಅಂತ ಅಂದ್ಬಿಟ್ಟು ಗೇಟ್ ಲಾಕ್ ಮಾಡ್ಕೊಂಡು ಇಲ್ಲಿ ಬೀಗುದ್ಕಿನೂ ಕೂಡ ಕೈಲಿ ಇಟ್ಕೊಂಡೋದೆ. ಆಮೇಲೆ ಬಿಟ್ಟು ಬರಬೇಕಾದ್ರೆ ಇಲ್ಲಿ ನಮ್ಮ ಮನೆ ಇನ್ನೊಂದು ಸ್ವಲ್ಪ ದೂರ ಇತ್ತು, ಅಲ್ಲೊಂದು ಪೊಲೀಸ್ ಸ್ಟೇಷನ್ ಇದೆ, ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಬಿದ್ದುಬಿಟ್ಟೆ ನಾನು. ನನಗೆ ಏನು ಕೂಡ ನೆನಪಿಲ್ಲ, ನನಗೆ ಹೇಗೆ ಬಿದ್ದೆ ಅನ್ನೋದು ನನಗೆ ನೆನಪೇ ಇಲ್ಲ. ಫುಲ್ ಬಟ್ಟೆ ಎಲ್ಲ, ಅದು ನಿನ್ನೆ ರಾತ್ರಿ ಹಿಂದಿನ ರಾತ್ರಿ ಮಳೆ ಉದ್ದಿದ್ದರಿಂದ ಫುಲ್ ಬಟ್ಟೆ ಎಲ್ಲ ಫುಲ್ಲು ಗಲೀಜಾಗಿ ಕಿಚಡ್ ಕಿಚಡ್ ಎಲ್ಲ ಆಗಿತ್ತು. ಒಂದು 3 ಜನ ಲೇಡೀಸು ಎತ್ತಿದ್ದಾರೆ, ಎತ್ತಿ ಕೂರಿಸಿ ಎದುರುಗಡೆ ಒಂದು ಚಾಯ್ ಅಂಗಡಿ ಇದೆ, ಅಲ್ಲಿ ಚಾಯ್ ತರಿಸ್ಬಿಟ್ಟು ಚಾಯ್ ಕುಡಿಸಿದ್ದಾರೆ. ನನ್ನ ತಲೆಯೆಲ್ಲ ಸುತ್ತ ಬರ್ತಿತ್ತು. ಆಮೇಲಿಂದ ಸ್ವಲ್ಪ ನಾನು ಎಚ್ಚರಿಕೆ ಆದೆ, ನೀರೆಲ್ಲ ಕುಡಿಸಿದ್ರು. ಆಮೇಲೆ ಪುಣ್ಯ ನಂಬರ್ ಕೇಳಿದರು, ಆಮೇಲೆ ನಂಬರ್ ಹೇಳಿದೆ, ಎಷ್ಟು ಕಷ್ಟಪಟ್ಟು ನಾನು ಹೇಗೆ ಹೇಳಿದ್ದೀನೋ ನನ್ನ ನಂಬರ್, ಅದು ನನಗೆ ಏನೋ ಒಂಥರ ಆಗ್ತಿದೆ. ಆಮೇಲೆ ನನ್ನ ಮಗಳಿಗೆ ಫೋನ್ ಮಾಡ್ತಾ ಇದ್ದಾರೆ, ಅವಳದು ಫೋನ್ ಸೈಲೆಂಟ್ ಆದ್ದರಿಂದ ಅವಳಿಗೊಂಥರ ವೈಬ್ರೇಷನ್ ಆಗಿ ಎಚ್ಚರಾಗಿದ್ದಾಳೆ. ಮತ್ತು ಅವಳಿಗೆ ಗಾಬರಿ ಆಗಿಬಿಟ್ಟಿದೆ, ಆಮೇಲೆ ಗಾಬರಿ ಆಗ್ಬಿಟ್ಟು ಅವಳು ಕೂಡ ದುಡ್ಡು ತಂದಿಲ್ಲ ಏನಿಲ್ಲ, ಹೌದು ಹೌದು ಅಂತ ಅಂದ್ಬಿಟ್ಟು ಭಯ ಪಡ್ಕೊಂಡು ಎದ್ದಿದ್ದಾಳೆ. ಮತ್ತು ಇನ್ನೊಂದು ಅಂತಂದರೆ ಹೊರಗಡೆಯಿಂದ ನಾನು ಲಾಕ್ ಹಾಕ್ಕೊಂಡೋಗಿದ್ದೆ. ಮತ್ತು ಇನ್ನು ಅವಳು ಹೇಗೆ ಬರ್ತಾಳೆ, ಅವಳಿಗೆ ಒಂದು ಅಪ್ಪಂದೊಂದು ಬಿಗುದ್ಕಿ ಇದೆ ಅನ್ನೋದು ಅವಳಿಗೆ ಅಷ್ಟು ಆ ಕ್ಷಣದಲ್ಲಿ ನೆನಪಾಗಿಲ್ಲ. ಅಂದರೆ ಅವ್ರ ಹತ್ರ ಒಂದು ಮನೆಯಲ್ಲೆಲ್ಲ ಹುಡುಕಿದ್ದಾಳೆ. ಆಮೇಲೆ ಮತ್ತೆ ಅದೇ ಫೋನಿಗೆ ಅವ್ರ ಫೋನಿಗೆ ಫೋನ್ ಮಾಡಿದ್ಲು, ನಾನು ಹೇಳಿದೆ ಅಪ್ಪಂದೊಂದು ಕಿಪಂಚಿದೆ ನೋಡಪ್ಪ ಅಂತ. ಅದರಲ್ಲಿ ಪಕ್ಕದ ಮನೆಯವ್ರ ಹತ್ರ ಲಾಕ್ ತೆಗೆಸ್ಕೊಂಡು ಖಾಲಿ ಒಂದು ಮೊಬೈಲ್ ಎತ್ಕೊಂಡು ಓಡಲೆ ಅವಳು ಎತ್ಕೊಂಡು ಬರ್ತಿದ್ದಾಳೆ. ಎತ್ಕೊಂಡು ಬಂದು ಆಮೇಲಿಂದ ನನ್ನ ಪಕ್ಕದಲ್ಲಿರೋ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡು ಹೋದ್ಲು. ಮತ್ತು ಅವಳು ಹೇಳಿದ್ಲು, ಆಂಟಿ ಪರವಾಗಿಲ್ಲ, ಥ್ಯಾಂಕ್ಸ್, ನೀವು ಓರಡಿ ನಾನು ಅಮ್ಮನ ಕರ್ಕೊಂಡು ಹೋಗ್ತೀನಿ. ಯಾಕೆಂದರೆ ಪಕ್ಕದಲ್ಲೇ ಗೌರ್ಮೆಂಟ್ ಆಸ್ಪತ್ರೆ ಕೂಡ, ನಮ್ಮ ಸರೌಂಡಿಂಗ್ನಲ್ಲೇ ಎಲ್ಲ ಇದೆ. ಮತ್ತು ಇನ್ನು ರಿಕ್ಷಾ ಹಿಡ್ಕೊಂಡ್ರೆ ರಿಕ್ಷಾದ ಕೊಡೋಕ್ಕೆ ಅವಳ ಹತ್ರ ದುಡ್ಡೇ ಇಲ್ಲ. ಮತ್ತು ನಮ್ಮ ಹೋಟೆಲ್ ಹತ್ರ ಹೋದ್ವಿ, ನಮ್ಮ ಹೋಟೆಲ್ ಪಕ್ಕದಲ್ಲೂ ಒಂದು ಹಾಲು ಅಂಗಡಿ ಇದೆ, ಅವ್ರ ಹತ್ರ ದುಡ್ಡು ಇಸ್ಕೊಂಡ್ಲು. ಅವ್ರ ಹತ್ರನೂ ಕೂಡ ದುಡ್ಡು ಎಷ್ಟು ಇಸ್ಕೊಂಡ್ಲು, 30 ರೂಪಾಯಿ ಇಸ್ಕೊಂಡಿದ್ದಾಳೆ. ನನಗೆ ಅದು ನೆನಪಿಲ್ಲ, ನಾನು ಮಲ್ಕೊಬಿಟ್ಟಿದ್ದೀನಿ. 30 ರೂಪಾಯಿ ಅವಳು ಖಾಲಿ ಆಟೋ ರಿಕ್ಷಾಗೆ ಮಾತ್ರ ಅಂತಲ್ಲೇ ದುಡ್ಡು ಇಸ್ಕೊಂಡಿದ್ದಾಳೆ. ಅವಳಿಗೆ ಗಾಬರಿ, ಸುಸ್ತು. ಈಗ ಆಟೋದವ್ರಿಗೂ ಕೂಡ ದುಡ್ಡು ಕೊಟ್ಟೇನೆ ಇಳಿಬೇಕಲ್ವಾ, ಅವರು ದುಡ್ಡು ಅಂತ ಕೇಳಿದರೆ ಅಂಕಲ್ ಒಂದು ಸ್ವಲ್ಪ ನಮ್ಮ ಅಮ್ಮನ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತೀನಿ, ಅವ್ಳಿಗೊಂದು ಏನೋ ಒಂಥರ ಸ್ವಾಭಿಮಾನ, ದುಡ್ಡಿಲ್ದಲ್ಲದೆ ಹೇಗೆ ಹೋಗೋದು. ಅವ್ರಿಗೂ ಈಗ ರಿಕ್ಷಾದಲ್ಲಿ ಕೂತಿದ್ದೀವಿ ಅಂದರೆ ಅವ್ರಿಗೆ ದುಡ್ಡು ಕೊಡಬೇಕಲ್ಲ ಅಂತಂದ್ಬಿಟ್ಟು ಮತ್ತೆ ಆಸ್ಪತ್ರೆ ನಮ್ಮ ಹೋಟ್ಲ್ ಎದುರುಗಡೆನೇ ಆಸ್ಪತ್ರೆಯೂ ಕೂಡ ಮತ್ತಲ್ಲಿಗೆ ಬಂದು ನಾನು ನಿಲ್ಲಿಸ್ಬಿಟ್ಟು ಅವ್ರಿಗೆ ಆಸ್ಪತ್ರೆ ಕೊಟ್ಟರು. ಮತ್ತೆ ಗೌರ್ಮೆಂಟ್ ಆಸ್ಪತ್ರೆಗೆ ಕರ್ಕೊಂಡೋಗಿ ಅಲ್ಲಿ ಚೆಕ್ ಮಾಡಿದರೆ ಫುಲ್ಲು ಬಿ ಪಿ ಕಮ್ಮಿ ಆಗಿದೆ. ಮತ್ತು ಎಲ್ಲ ಚೆಕ್ ಮಾಡಿದರು, ಮತ್ತು ಇಂಜೆಕ್ಷನ್ ಎಲ್ಲ ಕೊಟ್ಟರು, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ ಅಂತ ಮಲ್ಕೊಂಡ್ರು. ಮತ್ತು ಅಲ್ಲೂ ಕೂಡ ಅವಳಿಗೆ ಗಾಬರಿ ಆಗ್ತಾಯಿದೆ. ಮತ್ತು ಇನ್ನು ಹೊರಗಡೆದೇನಾದರೂ ಕೂಡ ಮಾತ್ರೆ ಬರೆದುಕೊಟ್ರೆ ಅವಳ ಹತ್ರ ದುಡ್ಡೇ ಇಲ್ಲ. ಮತ್ತು ಪಕ್ಕದ ಮನೆಯವ್ರಿಗೆ ಫೋನ್ ಮಾಡಿ ಮತ್ತು ಅಪ್ಪನ ಎಚ್ಚರ ಮಾಡ್ತಿದ್ದಾರೆ ಅವರು ಅಂತೂ ಫುಲ್ ನಿದ್ದೆ. ಯಾಕೆಂದರೆ ಅವರು ಮಿಡ್ ನೈಟ್ನಲ್ಲಿ
ಬಂದು ಮಲಗಿರೋದ್ರಿಂದ ಅವ್ರಿಗೂ ಕೂಡ ಎಚ್ಚರನೇ ಆಗ್ತಿಲ್ಲ. ಮತ್ತು ಅವ್ರು ಎಚ್ಚರಾಗಿ ಅವ್ರಿಗೂ ಕೂಡ ಫುಲ್ ಟೆನ್ಷನ್ ಆಗಿದೆ ಏನಪ್ಪ ಅಂತ. ಅವರು ಊರು ಬಂದು ಆಮೇಲಿಂದ ನೋಡಿದರೆ ಫುಲ್ಲು ಅಂದರೆ ಬಿ ಪಿ ಎಲ್ಲ ಕಮ್ಮಿ ಆಗಿದೆ, ನೀವು ತೋರಿಸ್ಕೋಬಾರ್ದ ಮತ್ತು ಅಟ್ಲೀಸ್ಟ್ ನೀವು ಬೇಗ ಎದ್ದು ಮಗು ಕರ್ಕೊಂಡು ಹೋಗ್ತೀರಿ ಅಂದರೆ ಒಂದು ಲೋಟ ಚಾಯನಾದರೂ ಕುಡ್ಕೊಂಡು ಹೋಗ್ಬಾರ್ದ, ಒಂದೆರಡು ಬಿಸ್ಕೆಟ್ ತಿನ್ಕೊಂಡು ಹಸ್ಕೊಂಡು ಹೋಗ್ತಾರಾ ಅಂತ ಅಂದ್ಬಿಟ್ಟು ಅವ್ರು ಹೇಳಿದ್ದಾರೆ. ಯಾಕೆಂದರೆ ತುಂಬ ವರ್ಷದಿಂದ ನಾವು ಅದೇ ಟೈಮಿಗೆ ಹೋಗ್ತೀವಿ, ಯಾವತ್ತೂ ಏನೂ ಆಗಿಲ್ಲ. ಮತ್ತು ಇನ್ನೊಂದು ಅಂತಂದರೆ ನಂದು ಆವಾಗಲೇ ನಾನು ಒಂದು ವಾರ 15 ದಿವಸದಿಂದ ಹುಷಾರು ತಪ್ಪಿದೆ. ಆಸ್ಪತ್ರೆಯಲ್ಲಿ ಚಿಕ್ಕ ಕ್ಲಿನಿಕ್ಕಿಗೆಲ್ಲ ಕೂಡ ಹೋಗಿ ತೋರಿಸ್ಕೊಂಡು ಮೆಡಿಷನ್ ಎಲ್ಲ ಚಾಲು ಕೂಡ ಇತ್ತು. ಆದರೆ ಅವಾಗ ಅಷ್ಟು ಸುಸ್ತಾಗಿ ಹೋಗ್ಬಿಡ್ದು, ಆಮೇಲೆ ಹೋಗಿ ಅಂದ್ಕೊಂಡು ಮತ್ತೆ ಅಲ್ಲೊಂದು ಸ್ವಲ್ಪ ಹೊತ್ತೊಂದು ಅರ್ಧ ಗಂಟೆ ಒನ್ ಅವರಲ್ಲಿ ಇದ್ದು ಮತ್ತೆ ಮನೆಗೆ ಬಂದ್ವಿ. ಆ ಥರ ಆಗಿತ್ತು ಫ್ರೆಂಡ್ಸ್. ಮನೆಗೆ ಬಂದರೂ ಕೂಡ ನನಗೆ ಒಂದು 15 ದಿನ ಇಷ್ಟು ಬೆಡ್ ರೆಸ್ಟಲ್ಲೇ ಇದ್ದೀನಿ, ಕಮ್ಸೆ ಕಮ್ ಒಂದು 8 ದಿನನಾದರೂ ಬೆಡ್ಡಿಂದ ಎದ್ದಿಲ್ಲ. ನನಗೆ ಎದ್ದು ನಿಂತ್ಕೊಂಡ್ರೆ ಸಾಕು ತಲೆ ಸುತ್ತದಂಗೆ ಆಗೋದು, ಥರ ತಲೆ ಬಿದ್ದುಬಿಡ್ತೀನೇನೋ ಅನ್ನೋ ರೀತಿನಲ್ಲಿ ಫೀಲ್ ಆಗೋದು, ಕಣ್ಣೇ ಕಾಣಿಸ್ತಿರಲಿಲ್ಲ ಆ ರೀತಿ ಅನ್ನಿಸ್ತಿತ್ತು, ಎನರ್ಜಿನೇ ಇರಲಿಲ್ಲ. ಆಮೇಲೆ ಇನ್ನೊಂದು 2 ದಿವಸ ಬಿಟ್ಕೊಂಡು ಮತ್ತೆ ಪ್ರೈವೇಟಿಗೆ ಕರ್ಕೊಂಡು ಥೈರಾಯ್ಡು ಶುಗರು ಎಲ್ಲ ಪ್ರತಿಯೊಂದು ಏನೇನು ಬೇಸಿಕ್ ಚೆಕಪ್ ಮಾಡೋದಿತ್ತೋ ಎಲ್ಲ ಚೆಕಪ್ ಮಾಡಿಸಿದ್ರು, ಎಲ್ಲ ನಾರ್ಮಲ್ಲು ಓಕೆ ಪರವಾಗಿಲ್ಲ ಅಂದರೆ ಎಲ್ಲ ಸ್ವಲ್ಪ ನಾರ್ಮಲ್ ಬಂತು. ಮತ್ತು ಅಷ್ಟೊತ್ತಿಗಾಗಲೇ ಶುಗರ್ ಲೆವೆಲ್ಲು ಕೂಡ ಒಂದು ಸ್ವಲ್ಪ ನಾರ್ಮಲ್ ಆಗಿತ್ತು. ಇನ್ನು 15 ದಿವಸ ನನ್ನ ಪರಿಸ್ಥಿತಿ ಅಂದರೆ ಫ್ರೆಂಡ್ಸ್ ಕೂಡ ಆವಾಗ ಒಂದು ಸ್ವಲ್ಪ ಇದೇನೇನೋ ನಡೀತಿತ್ತು ಕಾಲೇಜ್ನಲ್ಲೂ. ಅವಳಿಗೂ ಕೂಡ ಕಾಲೇಜ್ ಮಿಸ್ ಮಾಡೋಂಗಿಲ್ಲ, ಪಾಪ ಹುಡುಗಿನೂ ಕೂಡ ಇನ್ನು 4:30 ಹಂಗೇನೆ ಎತ್ತಿ ಎಲ್ಲ ರೆಡಿ ಮಾಡಿಬಿಟ್ಟು ಹೋಗೋಳು, ಅವಳ ಕೈಲಿ ಏನೇನು ಆಯ್ತಿತ್ತು ಅಷ್ಟು. ನನಗೆ ಆವಾಗ ಏನನ್ನಿಸ್ತು ಅಂದರೆ ಫ್ರೆಂಡ್ಸ್ ಎಷ್ಟೊಂದು ಟೆನ್ಷನ್ ಮಾಡ್ಕೊಂಡು ಅಂದರೆ ಡಾಕ್ಟರ್ ಏನಂತ ಬೈತಾರೆ ಗೊತ್ತರ, ಅಲ್ಲ ಅಲ್ಲ ನೀವು ಎಷ್ಟು ಇಂಪಾರ್ಟೆಂಟ್ ಅಂತ ಗೊತ್ತಲ್ವಾ, ಈಗ ಒಬ್ಬರು ಲೇಡೀಸು ಅದರಲ್ಲೂ ಅಮ್ಮ ಆದರು ಮನೆಗೆ ಎಷ್ಟು ಇಂಪಾರ್ಟೆಂಟ್ ಅಂತ ನಿಮಗೆ ಅಷ್ಟು ಗೊತ್ತಿಲ್ವಾ, ನಿಮ್ಮ ಆರೋಗ್ಯದ ಬಗ್ಗೆ ನೀವು ಜ್ಞಾನ ಕೊಡಬೇಕಲ್ಲ ಅಂತ ಹೇಳಿದರು. ಅಷ್ಟೊಂದರೆ ನನಗೆ ಈ ಮನೆ ಬಗ್ಗೆ ಹಿಂಗೆಲ್ಲ ಆಗ್ತದಲ್ಲ ಮುಂದಿನ ಲೈಫ್ ಏನು ಅಂದ್ಬಿಟ್ಟು ಆಗಾಗಲೇ ನನಗೆ ಒಂದು 15 ದಿವಸ 20 ದಿವಸ ಆಲ್ಮೋಸ್ಟ್ ಒಂದು ತಿಂಗಳಿಂದಲೇ ಮನಸ್ಸಿಗೆ ಹಚ್ಕೊಬಿಟ್ಟಿತ್ತು. ನಾನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ, ಇವ್ರ ಪಪ್ಪನಿಗೂ ಕೂಡ ಫೆಬ್ರವರಿ ತಿಂಗಳಲ್ಲಿ ತುಂಬಾ ಬಿ ಪಿ ಜಾಸ್ತಿ ಆಗಿತ್ತು, 215 ಹೋಗಿತ್ತು, ಅದಕ್ಕಿಂತ ಕಮ್ಮಿ ಇಳಿತಲೇ ಇರಲಿಲ್ಲ ಒಂದು ವಾರ ಆದರೂ ಕೂಡ. ಅವರು ಕೂಡ ಇದೇ ವಿಷಯಕ್ಕೋಸ್ಕರನೇ ಟೆನ್ಷನ್ ತೊಗೊಂಡಿದ್ರು. ಅವ್ರಿಗೇನು ಅಂತಂದರೆ ನಾವು ಜೀವನನ ಇಷ್ಟು ಅಲರ್ಟಾಗಿ ಜೀವನ ಮಾಡ್ಕೊಂಡು ಬಂದ್ವಿ, ಆದಷ್ಟು ಕೂಡ ಅಟ್ಲೀಸ್ಟ್ ನಮ್ಮ ಮಕ್ಕಳುಗಳು ಒಂದು ಏಜಿಗೆ ಬರೋ ಅಷ್ಟರೊಳಗಡೆನಾದರೂ ಕೂಡ ನಮ್ಮ ಪ್ರಾಬ್ಲಮ್ಸ್ಗಳು ಎಲ್ಲ ಕ್ಲಿಯರಾಗಿ ಅಟ್ಲೀಸ್ಟ್ ಅವ್ರಿಗೊಂದು ಒಳ್ಳೆ ಎಜುಕೇಷನ್ನು, ಮಗ್ಳಿಗೆ ಬೇರೆ 18 ತುಂಬಿದೆ, ಅವಳದು ಮುಂದೆ ಹೇಗೆ ಅಂದರೆ ನಾವು ಇಷ್ಟೊಂದು ಯೋಚನೆ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಬಂದರೂ ಕೂಡ ಮತ್ತೆ ಬಂದು ವಾಪಸ್ ಅಲ್ಲಿಗೆ ನಿತ್ತ ಹಂಗೆ ಆಗ್ತಾ ಇದೆಯಲ್ಲ ಜೀವನ ಅಂದರೆ ಇಷ್ಟೊಂದೆಲ್ಲ ಕಷ್ಟಪಟ್ಟಿದ್ದಕ್ಕೂ ಕೂಡ ಹೇಗೆ ಏನೋ ಎಂತೋ ಅಂತ ಇವರು ಕೂಡ ತುಂಬಾ ತಲೆ ಹಚ್ಕೊಂಡಿದ್ರು. ನಾವೊಬ್ಬರು ಮಾತ್ರ ಅಲ್ಲ, ಈ ಸರೌಂಡಿಂಗ್ನಲ್ಲಿ ಇರೋ ಜನಗಳಿಗೆಲ್ಲ ಫುಲ್ ಇದೇ ಟೆನ್ಷನ್ ಆಗ್ತಾ ಇದೆ. ಅದಕ್ಕೋಸ್ಕರನೂ ಕೂಡ ಅವರು ಹುಷಾರು ತಪ್ಪಿದ್ರು ಮತ್ತು ನಾನು ಹುಷಾರು ತಪ್ಪಿತು. ಎಷ್ಟೊಂದು ವಿಷಯಗಳು ನಮ್ಮ ಮಕ್ಳುಗಳ ಜೊತೆನೂ ಕೂಡ ಶೇರ್ ಮಾಡ್ಕೊಳೋಕ್ಕಾಗಲ್ಲ. ಪಾಪ ಅವರು ಎಜುಕೇಷನಿಗೆ ತೊಂದರೆ ಆಗಬಾರ್ದು, ಅವ್ರು ಓದು ಬರೋ ಹಾಗೆ ತೊಂದರೆ ಆಗಬಾರ್ದು. ಏಕೆಂದರೆ ನಾವು ಎನಿ ಟೈಮ್ ಇದೇ ಮಾತಾಡ್ತಾ ಇದ್ದರೆ ಮಕ್ಳುಗಳಿಗೂ ಕೂಡ ತುಂಬಾ ಬೇಜಾರಾಗ್ತದೆ, ಅವರು ಕೂಡ ಮನಸ್ಸಿಗೆ ಹಚ್ಕೊಂಡ್ರೆ ಓದು ಬರೋ ಆ ಕಡೆ ಜ್ಞಾನ ಕೊಡೋಲ್ಲ ಅಂದ್ಕೊಂಡು ನಮಗೆ ನಾವೇ ಸೀಕ್ರೆಟಾಗಿ ಮಾತಾಡ್ಕೊಳ್ಳೋದು, ಹೇಳುವಂಥ ವಿಷಯಗಳನ್ನ ಮಕ್ಳುಗಳಿಗೆ ಹೇಳೋದು, ನಮಗೆ ನಾವೇ ಕೊಡ್ ನಮ್ಮಿಬ್ಬರು ಹೇಗೆ ಅಂದರೆ ಇದು ಒಳ್ಳೆಯದು ಅದು ಮಾಡು, ಇದು ಒಳ್ಳೆಯದಲ್ಲ ಅದು ಮಾಡಬೇಡ ಅನ್ನೋರು ಇಲ್ಲ. ಅಂದರೆ ಫಸ್ಟು ಹೇಳೋದು ಮತ್ತು ಬೀಳೋದು, ಹೇಳೋದು ಬೀಳೋದು ಹೀಗೇ ಬಂದಿದ್ದಾಯಿತು. ಈಗ ಬಂದು ಈಗ ಎಲ್ಲೋ ಚಲೋ ಒಂದು ಸ್ವಲ್ಪ ಓಕೆ ಅನ್ನಿಸ್ತಾ ಇದೆ ಜೀವನ ತಕ್ಕಮಟ್ಟಿಗೆ. ಅಂದರೆ ಅವ್ರದ್ದು ಎಜುಕೇಷನ್ ಇನ್ನೇನು ಸ್ವಲ್ಪ ಇನ್ನೊಂದು 4 ಅವಳದು 4-5 ಆದಮೇಲೆ ಅವಳು ಎಜುಕೇಷನ್ ಕಂಪ್ಲೀಟ್ ಆಗ್ತದೆ. ಇನ್ನು ಅವಳದು ಇನ್ನೇನು ನನ್ನ ಮಗಳದು ಒಂದು ನೀರು ಮಾಡಿದ್ಮೇಲೆ ಇನ್ನು ಅವನು ಜೀವನವೂ ಕೂಡ ನೀಟಾಗಿ ನಡ್ಕೊಂಡು ಹೋಗ್ತಿದೆ ಅಂದಾಗ ಈ ರೀತಿ ಎಲ್ಲ ಅದಕ್ಕೇ ಟೆನ್ಷನ್ ತೊಗೊಂಡು ನನಗೆ ಈ ಥರ ಎಲ್ಲ ಆಗ್ಬಿಟ್ಟಿತ್ತು ತುಂಬಾ. ಅಂದರೆ ಇವಾಗ ಹೆಂಗಾಯ್ತು ಅಂದರೆ ನನಗೆ ಆ ಹುಷಾರು ತಪ್ಪಿದ್ದು ಆ ಒಂದು ತಿಂಗಳಲ್ಲಿ ನಮ್ಮನೆ ಪರಿಸ್ಥಿತಿ ಮತ್ತು ಇವ್ರ ಡ್ಯಾಡಿ ಹುಷಾರು ತಪ್ಪಿದಾಗ ಆಗಿ ನಮ್ಮನೆ ಪರಿಸ್ಥಿತಿ ಇದ್ದಿದ್ದು ಅದೆಲ್ಲ ನೆನೆಸ್ಕೊಂಡು ಈಗ ನೋಡಿ ಅವ್ರಿಗೆ ಬಿ ಪಿ ಪ್ರಾಬ್ಲಮ್ ಶುರುವಾಯಿತು ಇದೇ ಟೆನ್ಷನ್ ತೊಗೊಂಡು ಫುಲ್ ಹೈ ಬಿ ಪಿ ಆಗಿ ಅವ್ರಿಗೆಲ್ಲ ಸ್ಕ್ಯಾನಿಂಗ್ ಇರ್ಬೋದು ಅದು ಇದು ಎಲ್ಲ ಚೆಕಪ್ ಮಾಡಿ ಆವಾಗಲೂ ಕೂಡ ತುಂಬಾ ಹಣ ಖರ್ಚಾಯಿತು. ನಾನು ಕೂಡ ಹುಷಾರು ತಪ್ಪಿದೆ, ನಾನು ಕೂಡ ಆವಾಗ ನಾವಿಬ್ಬರು ಮಾತಾಡಿದ್ರು ನೋಡು ಟೆನ್ಷನ್ ತೊಗೊಂಡ್ರೆ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಏನಾದರೂ ಕೂಡ ಹೆಚ್ಚು ಕಮ್ಮಿ ಆದರೂ ಕೂಡ ಏನಾಗ್ಬೋದು ನನ್ನ ಮಕ್ಕಳುಗಳ ಗತಿ ಏನು. ಏಕೆಂದರೆ ನಾವು ಚೆನ್ನಾಗಿರ್ಬೇಕಾದ್ರೇ ಯಾರು ಏನು ಎಂತು ಅಂತ ಕೇಳುವ ಜನಗಳಿಲ್ಲ ನಮ್ಮ ಹಿಂದೆ. ಅಂಥದ್ರಲ್ಲಿ ಏನಾದರೂ ನಿನಗೇನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಗತಿ, ಇಷ್ಟೊಂದು ಟೆನ್ಷನ್ ತೊಗೊಳ್ತೀಯಲ್ಲ. ನಂದು ಓಲ್ಡ್ ವಿಡಿಯೋಸ್ಗಳನ್ನ ನೋಡಿದರೆ ಈ ಜಾಗ ನಿಮಗೆ ನೆನಪಿರ್ಬೋದು, ಈಗ ನೋಡಿ ಎದುರುಗಡೆ ಬಿಲ್ಡಿಂಗು
ಎಲ್ಲನೂ ಕೂಡ ಒಡೆದಿದ್ದಾರೆ. ಅದೊಂದು ದೇವಸ್ಥಾನ ಮಾತ್ರ ಬಿಟ್ಕೊಂಡಿದ್ದಾರೆ. ಯಾಕೆಂದರೆ ದೇವಸ್ಥಾನನ ತಕ್ಷಣ ಒಡಲಿಕ್ಕೆ ಆಗೋದಿಲ್ಲ ಅಲ್ವರ, ಸಾಯಿಬಾಬಾ ದೇವಸ್ಥಾನ. ಅದನ್ನು ಬೇರೆ ಕಡೆ ಶಿಫ್ಟ್ ಮಾಡಲಿಕ್ಕೋ ಇನ್ನು ಹೇಗೆ ಮಾಡ್ತಾರೋ ಗೊತ್ತಿಲ್ಲ. ಇಲ್ಲಿ ಮಾತ್ರ ತುಂಬ ಸಾಯಿಬಾಬಾ ದೇವಸ್ಥಾನಗಳಿದೆ, ಹಾಗಾಗಿ ಒಂದು ಕಡೆಯಿಂದ ಹೊಡ್ಕೊಂಡು ಬರ್ತಿದೆ. ಇದೇನಿದ್ರು ನಾನು ರೆಕಾರ್ಡ್ ಮಾಡಿರೋದು ಒಂದು 4 ತಿಂಗಳು ಹಿಂದಿಂದು. ಈಗ ನೋಡಿ, ಈಗ ಫುಲ್ಲು ನಮ್ಮ ಮನೆ ಎದುರುಗಡೆ ಒಂದು ಮೈದಾನ ಇತ್ತು, ನೀವು ನೋಡಿರ್ಬೋದು. ಕುಶಾಲ್ ಆಟ ಆಡ್ತಾ ಇದ್ದ, ಮತ್ತು ಕ್ರಿಕೆಟ್ ಆಟ ಆಡೋದೆಲ್ಲನೂ ಕೂಡ ನಮ್ಮನೆ ವಿಂಡೋಯಿಂದ ನಾನು ವಿಡಿಯೋ ಮಾಡ್ಕೊಂಡು ನಿಮಗೆ ಶೇರ್ ಮಾಡಿದ್ದೀನಿ. ಅದೇ ಮೈದಾನ, ಅಲ್ಲಿ ಗುದ್ಲಿ ಪೂಜೆ ಕೂಡ ಆಗಿದೆ. ಈಗ ಓ ತಿಂಗಳಲ್ಲೇ ಗುದ್ಲಿ ಪೂಜೆನೂ ಕೂಡ ಆಯಿತು, ನೋಡ್ತಾ ಇರ್ಬೋದು. ಫುಲ್ ಎಲ್ಲನೂ ಕ್ಲೀನ್ ಮಾಡಿದ್ದಾರೆ, ಎಲ್ಲ ಬಿಲ್ಡಿಂಗು ಕೂಡ ಒಡೆದಿದ್ದಾರೆ. ನಮ್ಮ ಮನೆಗೆ ಮಾತ್ರ ಇನ್ನೂ ಏನು ಕೂಡ ಗೊತ್ತಿಲ್ಲ ಮನೆಗೆ, ಏಕೆಂದರೆ ಈಗ ಎಲೆಕ್ಷನ್ ಬರೋದ್ರಿಂದ ಎಲೆಕ್ಷನ್ ಮುಗಿದ್ಮೇಲೆ ನಮಗೆ ಶಿಫ್ಟಿಂಗ್ ಕೊಡ್ತಾರೋ ಗೊತ್ತಿಲ್ಲ, ಇಲ್ಲ ಕಟ್ ಕೊಡ್ತಾರೋ ಏನಂತೂ ಗೊತ್ತಿಲ್ಲ. ಆದರೆ ಈ ಜಾಗದಲ್ಲಿ ಕೊಡ್ತಾರೆ ಅನ್ನೋದೆಲ್ಲ ಡೌಟು. ಯಾಕೆಂದರೆ ಈಗ ಇದ್ರ ವ್ಯಾಲ್ಯೂ ತುಂಬಾ ಗಗನಕ್ಕೇರಿದೆ. ನಮ್ಮ ಮನೆ ಹಿಂದೆ ಕಮ್ಯುನಿಟಿ ಹಾಲ್ ಇತ್ತು ನೋಡಿ, ಆ ಕಮ್ಯುನಿಟಿ ಹಾಲ್ ಕೂಡ ಉಳಿತಾ ಇದ್ದಾರೆ. ಗೊತ್ತಿಲ್ಲ ನಮಗೇನು ಮುಂದೆ ಹೇಗೆ ಏನು ಅಂತ ಗೊತ್ತಿಲ್ಲ. ಬೇಕಾದರೆ ನಾನು ಬಟ್ಟೆ ಅಂಗಡಿ ಹಾಕೋಬೋದು ಅಥವಾ ಒಂದು ರೇಷನ್ ಅಂಗಡಿ ಹಾಕೋಬೋದು. ಏಕೆಂದರೆ ಹೋಟ್ಲು ಬಿಸ್ನೆಸ್ ಅಂತೂ ನಮಗಂತೂ ತುಂಬಾ ಇವ್ರ ಪಪ್ಪನಿಗೆ ಸಾಕಾಗೋಗಿದೆ. ನಾನು 14-13 ವರ್ಷದ ಹುಡುಗನಿಂದಲೂ ಕೂಡ ಈ ಹೋಟ್ಲನಲ್ಲಿ ಕೆಲಸ ಮಾಡಿ ಮಾಡಿ ನನಗಂತೂ ಈ ಜೀವನನೇ ಬೇಡ ಅನಿಸ್ಬಿಟ್ಟಿದೆ ಅಂತಲೂ ಕೂಡ ಹೇಳ್ತಿರ್ತಾರೆ. ಏಕೆ ಅಂತಂದರೆ ನೈಟ್ ಅವ್ರು ಲೇಟಾಗಿ ಪಾಪ ಏನನ್ನಿಸ್ತಿದೆ ಅಂದರೆ, ಅವ್ರಿಗೆ ಯಾವತ್ತೋ ಒಂದು ದಿವಸ ಡೇ ಆ್ಯಂಡ್ ನೈಟ್ ಫುಲ್ ಡೇ ಅವ್ರ ಜೊತೆ ಇದ್ಬಿಟ್ರೆ ಅವತ್ತಂತೂ ನಮ್ಮ ಮನೆ ಫೆಸ್ಟಿವಲ್ ಥರ ನಮ್ಮ ಮಕ್ಕಳುಗಳಿಗೆ. ಹಾಗಾಗಿ ಇದು ಬೇಡ, ಹೋಟೆಲ್ ಬಿಸ್ನೆಸ್ಸು ಬೇರೆ ಏನಾದರೂ ಕೂಡ ಮಾಡೋಣ ಅನ್ನೋ ಪ್ಲ್ಯಾನಿಂಗು ಕೂಡ ಐತೆ. ನೋಡೋಣ ಮುಂದೆ ಹೇಗಾಗ್ತದೆ ಅಂತ. ತುಂಬಾ ಅಂದರೆ ಕಠಿಣವಾಗಿದೆ ಡಿಸೈಡ್ ಮಾಡಲಿಕ್ಕೆ, ಅಂತೂ ತುಂಬಾ ಯೋಚನೆ ಮಾಡಿ ಡಿಸೈಡ್ ಮಾಡಬೇಕು. ನಾನು ಎಲ್ಲನೂ ಕೂಡ ಭಗವಂತನ ಮೇಲೆ ಹಾಕಿದ್ದೀನಿ, ದೇವ್ರ ಹತ್ರ ಇದೇ ಬೇಡ್ತಾ ಇರೋದು. ನಮ್ಮ ಮಕ್ಕಳು ಬಾಯಿನಲ್ಲಾದರೂ ಸರಿ, ನಮ್ಮ ಮಕ್ಕಳು ಮುಖಾಂತರದಲ್ಲಾದರೂ ಸರಿ, ಅಥವಾ ಯಾರಾದರೂ ಜನಗಳ ಮುಖಾಂತರದಲ್ಲಾದರೂ ಸರಿ, ಅಥವಾ ನಮ್ಮ ಮನಸ್ಸಿಗಾದರೂ ಸರಿ, ಇದನ್ನು ಮಾಡೋಣ. ಇದನ್ನು ಮಾಡಿದರೆ ನಾವು ತಕ್ಕಮಟ್ಟಿಗೆ ಮುಂದಿನ ಜೀವನ ಒಂದು ಸ್ವಲ್ಪ ನೆಮ್ಮದಿಯಾಗಿ ಆರಾಮಾಗಿ ನಮ್ಮ ಮಕ್ಕಳು ಭವಿಷ್ಯಕ್ಕೆ ಒಳ್ಳೆ ಆಗೋ ರೀತಿಯಲ್ಲಿ ನಾವು ಜೀವನ ರೂಪಿಸ್ಕೋಬೋದು ಅನ್ನೋವಂಥ ರಸ್ತೆನ ದಾರಿನ ನಮಗೆ ತೋರಿಸಿ ಅಂತಲೇ ನಾನು ದೇವ್ರ ಹತ್ರ ಈಗ ಬೇಡ್ತಾ ಇರೋದು. ಏಕೆಂದರೆ ನಮಗಂತೂ ಏನೂ ಅರ್ಥ ಆಗ್ತಿಲ್ಲ, ಯಾವ ಬಿಸ್ನೆಸ್ ಮಾಡಬಹುದು, ಯಾವುದು ಒಳ್ಳೆಯದು. ಏಕೆಂದರೆ ರೇಷನ್ ಅಂಗಡಿ ಇಟ್ಟರು ಕೂಡ ಇತ್ತೀಚೆಗೆ ಆನ್ಲೈನಲ್ಲಿ ಎಲ್ಲರೂ ತರಿಸ್ಕೋತಾ ಇದ್ದಾರೆ. ಬಟ್ಟೆ ಅಂಗಡಿನೂ ಕೂಡ ಅಷ್ಟೇ, ಈಗೆಲ್ಲ ಆನ್ಲೈನು. ಹೋಟೆಲ್ ಬಿಸ್ನೆಸ್ಸು ಅಂದರೆ ಪಪ್ಪನಿಗೆ ಸಾಕಾಗೋಗಿದೆ. ಇನ್ನು ಊರ ಕಡೆಗೆ ಹೋಗಿ ಸೆಟ್ಲ್ ಆಗೋಣ ಅಂದರೂ ಕೂಡ ಅಪ್ಪ ದೇವರೇ ಬೇಡ, ಅದನ್ನು ಯೋಚನೆ ಮಾಡಲಿಕ್ಕೂ ಕೂಡ ಭಯ ಆಗ್ತದೆ. ನಾನು ನೋಡೋಣ ಹೇಗಾಗ್ತದೆ ಫ್ರೆಂಡ್ಸ್. ನಾನು ಇಷ್ಟೊಂದು ನಗ್ನಗ್ತಾ ಮಾತಾಡಿದ್ದೀನಿ ಅಂದರೆ ಪರಿಸ್ಥಿತಿ ತುಂಬಾ ಏನೋ ಒಂಥರದಲ್ಲಿದೆ. ಇರಲಿ, ಒಟ್ಟಿನಲ್ಲಿ ಅಂದರೆ ಆದಷ್ಟು ಕೂಡ ನಾವು ಧೈರ್ಯವಾಗಿ ಇಟ್ಕೊಂಡು ಇದೆಲ್ಲನೂ ಕೂಡ ಮುಂದೆ ತೊಗೊಂಡು ಹೋಗ್ಬೇಕಷ್ಟೇ, ಇನ್ನೇನಿಲ್ಲ. ಯಾಕೆಂದರೆ ಟೆನ್ಷನ್ ಮಾಡಿಕೊಂಡ್ರೆ ಮತ್ತೆ ಇನ್ನೊಂದು ತಿಂಗಳು ಆಸೆ ಹಿಡಿಬೇಕಾಗ್ತದೆ ಅಷ್ಟೇ. ಅದಕ್ಕೇ ಟೆನ್ಷನ್ ಮಾಡ್ಕೊಳ್ಳೋದು ಬೇಡ, ಆದಷ್ಟು ಕೂಡ ಧೈರ್ಯವಾಗಿ ಇಟ್ಕೊಂಡು ನಮ್ಮ ಮುಂದೆ ಯೋಚನೆ ಮಾಡಬೇಕು ಅನ್ನೋದು ಅಷ್ಟೇ ಈಗ ನಮ್ಮ ತಲೆ ಒಳಗಡೆ ಇರೋದು. ಇದು ಈಗ ನಮ್ಮ ಜೀವನದಲ್ಲಿ ನಡೀತಾ ಇದೆ, ನೋಡೋಣ ಹೇಗಾಗ್ತದೆ. ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡೋರಿಗೆಲ್ಲ ನನ್ನ ಧನ್ಯವಾದಗಳು. ಬಾಯ್.